ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರ ವಿರುದ್ಧ ಆರೋಪ ಮಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ ಅವರಿಗೆ ಶಾಸಕರ ಬೆಂಬಲಿಗರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ವಿರುದ್ದ ಆರೋಪ ಮಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಚಂದ್ರಪ್ಪ ವಿರುದ್ದ ಶಾಸಕರ ಬೆಂಬಲಿಗರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಅವರು ಬಿಜೆಪಿ ನಡೆಸಿದ ಆಪರೇಷನ್ ಕಮಲದಲ್ಲಿ ಸಿಲುಕಿ ಹಣದ ಆಮಿಷಕ್ಕೆ ಒಳಗಾಗಿದ್ದು ಈ ಆರೋಪ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಆರೋಪದಿಂದ ಮುಕ್ತವಾಗಲು ಎಸ್ಐಟಿ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಬರಬೇಕೆಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಚಂದ್ರಪ್ಪ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಶಾಸಕರಿಗೆ ಮತ ನೀಡಿರುವ ಕ್ಷೇತ್ರದ ಮತದಾರರಿಗೆ ಸತ್ಯಾಸತ್ಯತೆ ತಿಳಿಯಬೇಕೆಂಬ ಉದ್ದೇಶದಿಂದ ಈ ತನಿಖೆಗೆ ಆಗ್ರಹಿಸುತ್ತಿರುವುದಾಗಿ ಹೇಳಿದರು. ಜೆಡಿಎಸ್ನಲ್ಲೇ ಇದ್ದು ಶಾಸಕರ ವಿರುದ್ದ ವಾಗ್ದಾಳಿ ನಡೆಸಲು ಬಂದಿರುವ ನೀವು ಯಾವುದಾದರೂ ಚಿತಾವಣೆಗೆ ಒಳಗಾಗಿದ್ದೀರಾ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ ರಾಮಚಂದ್ರಪ್ಪ ಉತ್ತರಿಸಲು ತಡವರಿಸಿದ್ರು. ನಾನು ಜೆಡಿಎಸ್ನಲ್ಲೇ ಇರುವುದಾಗಿ ರಾಮಚಂದ್ರಪ್ಪ ಸ್ಪಷ್ಟಪಡಿಸಿ ಬಿಜೆಪಿಗೆ ಸೇರಿಲ್ಲವೆಂದು ಹೇಳಿಕೊಂಡೇ ಶಾಸಕ ಗೌರಿಶಂಕರ್ ವಿರುದ್ದ ಆರೋಪ ಮಾಡಲು ಹೋಗಿ ಗೊಂದಲಕ್ಕೆ ಒಳಗಾದ್ರು. ನಮ್ಮ ಗೌರಿಶಂಕರ್ ಮೇಲೆ ನಾವೆಲ್ಲ ಓಟ್ ಹಾಕಿದೀವಿ. ನಾವು ಓಟ್ ಹಾಕಿದಂತ ಮತದಾರರಿಗೆ ನ್ಯಾಯ ಸಿಗಬೇಕು, ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅನ್ನ ನಾವು ಇಲ್ಲಿ ಉಳಿಸಬೇಕು ಅಂತ ಅಂದ್ರೆ ಅದು ತನಿಖೆ ಆಗ್ಬೇಕು. ತನಿಖೆ ಆಗಿ ನಾವು ಓಟ್ ಹಾಕ್ತಂತ ಜನಗಳಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗೋದಕ್ಕೆ ನಾವು ಕುಮಾರಸ್ವಾಮಿ ಅವ್ರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನ ನಮ್ಮ ಕುಮಾರಸ್ವಾಮಿ ಅವರು ನಂಬಿಕೆ ಇದೆ, ಇದನ್ನು ಕೂಡ ತನಿಖೆ ಕೊಡ್ತಾರೆ, ಸಿಐಟಿ ತನಿಖೆಗೆ ಅಂತೇಳಿ ನಮಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ. ನಮಗೆ ಅದನ್ನ ಕೊಟ್ಟು ನಮ್ಮ ಜನಕ್ಕೆ ನ್ಯಾಯ ತಲುಪಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕುಮಾರಸ್ವಾಮಿ ಅವ್ರನ್ನ ಸುದ್ದಿಗೋಷ್ಠಿಯಲ್ಲಿ ನಂತರ ಹೋಟೆಲ್ನಿಂದ ರಾಮಚಂದ್ರಪ್ಪ ಹೊರಬರುವ ಸಮಯದಲ್ಲಿ ಶಾಸಕರ ಬೆಂಬಲಿಗರು ಹಾಗೂ ಜೆಡಿಎಸ್ನ ಮುಖಂಡರು ರಾಮಚಂದ್ರಪ್ಪ ಜೊತೆ ವಾಗ್ವಾದಕ್ಕಿಳಿದ್ರು. ಜೆಡಿಎಸ್ ತೊರೆದು ಬೆಂಗಳೂರಿನಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿರುವ ನೀವು ನಾನು ಜೆಡಿಎಸ್ ಎಂದು ಹೇಳಿಕೊಂಡು ಶಾಸಕರ ವಿರುದ್ದ ಹೇಳಿಕೆ ನೀಡಲು ಬಂದಿರುವ ನಿಮಗೆ ಏನು ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ರಾಮಚಂದ್ರಪ್ಪ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅನಂತರ ಹೋಟೆಲ್ನವರೇ ಸಮಾಧಾನ ಪಡಿಸಿ ಗೊಂದಲ ನಿವಾರಣೆಗೆ ಮುಂದಾದರು. ತುಮಕೂರು ಮಹಾನಗರ ಪಾಲಿಕೆಯ ಹಣಕಾಸು ತೆರಿಗೆ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿ ಲಕ್ಷ್ಮೀ ನರಸಿಂಹರಾಜು ಅಧಿಕಾರ ಸ್ವೀಕರಿಸಿದರು. ತುಮಕೂರು ಮಹಾನಗರ ಪಾಲಿಕೆಯ ಹಣಕಾಸು ತೆರಿಗೆ ನಿರ್ವಹಣಾ ಸಮಿತಿ ನೂತನ ಅಧ್ಯಕ್ಷರಾಗಿ ಲಕ್ಷ್ಮೀ ನರಸಿಂಹರಾಜು ಅವರು ಅಧಿಕಾರ ವಹಿಸಿಕೊಂಡರು. ಲಕ್ಷ್ಮೀ ನರಸಿಂಹರಾಜು ಅವರು ತಮ್ಮ ನೂತನ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಪ್ರಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಕಳೆದ 15 ದಿನಗಳ ಹಿಂದೆಯೇ ಲಕ್ಷ್ಮೀ ನರಸಿಂಹರಾಜು ಅವರು ಹಣಕಾಸು ತೆರಿಗೆ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಕಾರ್ಯನಿರ್ವಹಿಸುತ್ತಿದ್ದು ಸದಸ್ಯರುಗಳ ಸಹಕಾರದೊಂದಿಗೆ ಹಣಕಾಸು ತೆರಿಗೆಯಲ್ಲಿ ಯಾವುದೇ ಲೋಪ ಬಾರದಂತೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ನಗರಸಭೆಯ ಕೌನ್ಸಿಲರ್ ಆಗಿದ್ದೆ, ಆಗ ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದೆ, ಆಗ ನಾನು ವಿರೋಧ ಪಕ್ಷದ ನಾಯಕನಾಗೂ ಕೂಡ ಕೆಲಸ ಮಾಡಿದ್ದೆ. ಆ ಅನುಭವವನ್ನು ತೆಗೆದುಕೊಂಡು ಈಗ ನನಗೆ ಕೊಟ್ಟಿರತಕ್ಕಂಥ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಲೋಪ ಬರದಂಗೆ ಹಣಕಾಸು ಮತ್ತು ತೆರಿಗೆ ನಿರ್ಣಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಚ್ಯುತಿ ಬರದಂಗೆ ನಡ್ಕೋತೀನಿ ಅಂತ ನಾನು ಎಲ್ರಿಗೂ ಕೂಡ ನಾನು ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿಗಳು ಅಭಿನಂದಿಸಿದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು.
ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ತೋಟಗಾರಿಕಾ ಇಲಾಖೆಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಅನಂತರ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ಜಿಲ್ಲೆಯಲ್ಲಿ ಬಾಳಿಗೆ ಉತ್ತಮ ಬೆಲೆ ದೊರೆಯುತ್ತಿಲ್ಲ, ಆಂಧ್ರದಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚು ಬಾಳೆಯನ್ನ ಬೆಳೆಯುತ್ತಿದ್ದಾರೆಂದರು. ಹೊರ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಾಳೆಹಣ್ಣನ್ನ ತರುತ್ತಿರುವುದರಿಂದ ನಮಗೆ ಉತ್ತಮ ಬೆಲೆ ದೊರಕುತ್ತಿಲ್ಲವೆಂದು ಆರೋಪಿಸಿದರು. ಕುಣಿಗಲನ ಹೊರತುಪಡಿಸಿ ಇನ್ನೆಲ್ಲೂ ಬಾಳೆಮಂಡಿ ಇಲ್ಲವೆಂದು ಎಪಿಎಂಸಿ ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ತುಮಕೂರು ಎಪಿಎಂಸಿಯಲ್ಲಿ ಟೊಮೆಟೋಗೆ ಮಾರುಕಟ್ಟೆ ಇದ್ದಂತೆ ಬಾಳೆಗೆ ಮಾರುಕಟ್ಟೆ ಆಗಬೇಕೆಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ನಾರಾಯಣ ಮೂರ್ತಿ ಒತ್ತಾಯಿಸಿದರು. ಫಸಲ್ ಬಿಮಾ ಯೋಜನೆ ನಮ್ದೇ ಆಗಿಲ್ಲ, ಅಗ್ರಿಕಲ್ಚರ್ ಅಷ್ಟೇ ಆಗಿಲ್ಲ. ನಮ್ಮಲ್ಲಿ WBCIS ಅಂತ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ನಮ್ಮ ಏರ್ಪಟ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಡಾ ನವ್ಯಾಬಾಬು, ಅಕ್ಕ ಮಹಾದೇವಿ, ನೂತನ ಸಿಒ ಶುಭಾ ಕಲ್ಯಾಣ್ ಮತ್ತಿತರರು ಪಾಲ್ಗೊಂಡು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲಿಸಿದರು. ಯೋಧರ ಮೇಲೆ ಉಗ್ರರ ದಾಳಿ ಖಂಡಿಸಿ ಕುಣಿಗಲ್ನಲ್ಲಿ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪಾಕಿಸ್ತಾನ ಭಾರತದಲ್ಲಿ ಭಯೋತ್ಪಾದನೆ ನಡೆಸಲು ಪ್ರಾಯೋಜಕತ್ವ ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಆ ದೇಶ ತಕ್ಕಬೆಲೆ ತೆರಬೇಕಾಗುತ್ತದೆ ಎಂದು ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಚಂದ್ರಪ್ಪ ತಿಳಿಸಿದರು. ಕುಣಿಗಲ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಘಟಕ ಹಮ್ಮಿಕೊಂಡಿದ್ದ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಮತ್ತು ತಾಲೂಕು ಪದಾಧಿಕಾರಿಗಳ ಸಭೆಯಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಅರ್ಪಿಸಿ ಮಾತನಾಡಿ, ಪಾಕಿಸ್ತಾನದ ಪ್ರಧಾನಿ ಭಾರತ ಯುದ್ದಕ್ಕೆ ಬಂದಲ್ಲಿ ಪಾಕಿಸ್ತಾನ ಕೈಕೊಟ್ಟಿ ಕೂರುವುದಿಲ್ಲ, ಯುದ್ದಕ್ಕೆ ಸಿದ್ದವಾಗಲಿದೆ ಎಂಬ ಒದ್ದಟ್ಟತನದ ಮಾತನಾಡಿದ್ದಾರೆ. ಪಾಕಿಸ್ತಾನದ ರೀತಿಯಲ್ಲಿ ಭಾರತಕ್ಕೂ ಉತ್ತರ ಕೊಡಲು ಗೊತ್ತು, ಅದೇ ಶಾಂತಿಪ್ರಿಯ ದೇಶ ಭಾರತ ಕುಕೃತ್ಯಕ್ಕೆ ಕೈ ಹಾಕುತ್ತಿಲ್ಲ. ಆದರೆ ಫೆಬ್ರವರಿ 14ರ ಘಟನೆಯಾದ ಭಾರತ ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಲು ಭಾರತೀಯ ಸೇನೆ ಕೈಗೊಳ್ಳುವ ಎಲ್ಲ ಕಾರ್ಯಕ್ಕೂ ಜಯ ಕರ್ನಾಟಕ ಸಂಘಟನೆಯ 80 ಲಕ್ಷ ಕಾರ್ಯಕರ್ತರು ಸಹಕಾರ ನೀಡಲು ಸಿದ್ದರಾಗಿದ್ದಾರೆ ಎಂದರು. ಹುತಾತ್ಮ ಗುರು ಅವರ ಕುಟುಂಬಕ್ಕೆ ಜಯ ಕರ್ನಾಟಕ ಸಂಘಟನೆಯಿಂದ ಆರ್ಥಿಕ ನೆರವು ನೀಡಲು ಎಲ್ಲ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಶೀಘ್ರದಲ್ಲಿ ಅವರ ಮನೆಗೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಲಾಗುವುದೆಂದು ಹೇಳಿದರು. ಲಘುವಾಗಿ ಮಾತನಾಡಿದ್ರೆ ತಾವೇನು ಹೇಳಿದಿರಾ, ಭಾರತ ದೇಶ ಯುದ್ದಕ್ಕೆ ಬಂದ ಕೈ ಕಟ್ಕೊಂಡು ಕೂರೋದಿಲ್ಲ ಅಂತ ಹೇಳಿದಿರಾ. ನಾನು ಅದಕ್ಕೋಸ್ಕರ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನೀವು ಇದೇ ರೀತಿ ಮಾತಾಡಿದ್ರೆ ಕೈ ಕಟ್ಟಕ್ಕೆ ನಿಮ್ಮ ಕೈಗಳು ಇಲ್ಲದ ಹಾಗೆ ಭಾರತ ದೇಶದ ಸೈನಿಕರು ಮಾಡ್ತಾರೆ, ಅದರ ಜೊತೆ ಜೈ ಕರ್ನಾಟಕ ಸಂಘಟನೆ ಇರುತ್ತೆ ಅಂತ ಎಚ್ಚರಿಕೆಯನ್ನ ನಾವು ಇವತ್ತು ದಿವಸ ಕೊಡ್ತಾ ಇದ್ದೀವಿ. ಯಾರೋ ವೈಯಕ್ತಿಕ ಕಾರಣಕ್ಕೋಸ್ಕರ ಅವರ ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಬರಬೇಕಾದಂತ ಹೇಮಾವತಿ ನೀರು ಸರಿಯಾಗಿ ಬರ್ತಾ ಇಲ್ಲ, ಕೆರೆಗಳು ತುಂಬುತ್ತಿಲ್ಲ ಅಂತ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಮಾತನ್ನ ಹೇಳ್ತೇನೆ. ರಾಜ್ಯ ಸಂಚಾಲಕ ಕೃಷ್ಣಪ್ಪ, ಸುಧೀರ್ ಕಾರ್ಯದರ್ಶಿ ಉಮೇಶ್, ತಾಲೂಕು ಅಧ್ಯಕ್ಷ ಶ್ಯಾಮ್ ಇತರರು ಇದ್ದರು. ಮಕ್ಕಳ ಬೆಳವಣಿಗೆಗೆ ಉತ್ತಮ ಪರಿಸರ ಅಗತ್ಯ ಎಂದು ವಿಜಯಪುರದ ಪುರಸಭಾ ಸದಸ್ಯ ಸತೀಶ್ ಹೇಳಿದ್ದಾರೆ. ಮಕ್ಕಳ ಆರೋಗ್ಯ ಕಾಪಾಡುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪರಿಶ್ರಮ ಮುಖ್ಯವಾದದ್ದು. ಸರ್ಕಾರ ಕಲ್ಪಿಸಿಕೊಟ್ಟಿರುವ ಈ ನೂತನ ಕಟ್ಟಡವನ್ನು ಸ್ವಚ್ಛವಾಗಿಟ್ಟುಕೊಂಡು ಮಕ್ಕಳು ಉತ್ತಮ ಪರಿಸರದಲ್ಲಿ ಬೆಳೆಯುವಂತೆ ಎಚ್ಚರಿಕೆ ವಹಿಸಿಕೊಳ್ಳುವುದು ಅಗತ್ಯವಿದೆ ಎಂದು ಪುರಸಭಾ ಸದಸ್ಯ ಎಂ ಸತೀಶ್ ಕುಮಾರ್ ತಿಳಿಸಿದರು. 7ನೇ ವಾರ್ಡಿನ ಮಾರ್ಕೆಟ್ ಬಳಿ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆಯಡಿ ಶೇಕಡ 7.25 ಯೋಜನೆ ಅಡಿಯಲ್ಲಿ ನೂತನವಾಗಿ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೋಷಕರು ಮಕ್ಕಳನ್ನು ಅಂಗನವಾಡಿ ಕೇಂದ್ರಗಳಿಗೆ ಕಳುಹಿಸಲು ಮುಂದಾಗಬೇಕು, ಆಗ ಮಕ್ಕಳ ಸಮಗ್ರ ಬೆಳವಣಿಗೆ ಸಾಧ್ಯವಾಗುತ್ತದೆ ಹಾಗೂ ಮಕ್ಕಳನ್ನು ಕಾರ್ಯಕರ್ತೆಯರು ಸರಿಯಾದ ರೀತಿಯಲ್ಲಿ ಮಕ್ಕಳ ಆರೈಕೆ ಗುಣಮಟ್ಟದ ಆಹಾರ ನೀಡುವಲ್ಲಿ ಹೆಚ್ಚಿನ ಮುತುವರ್ಜಿ ತೋರುವಂತೆ ಸಲಹೆ ನೀಡಿದರು. ಪುರಸಭಾ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್ ಮಾತನಾಡಿ, ಪಟ್ಟಣದಲ್ಲಿ 28 ಅಂಗನವಾಡಿ ಕೇಂದ್ರಗಳಿದ್ದು ಅನೇಕ ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲದೆ ಬಾಡಿಗೆ ಕಟ್ಟದ ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತವೆ. ಇನ್ನು ಕೆಲವೆಡೆ ಕಟ್ಟಡಗಳು ಸಮುದಾಯ ಭವನಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಕೆಲವು ಶಿಥಿಲ
ಹೆಚ್ಚಳಗೊಂಡಿವೆ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಹೊಸ ಕಟ್ಟಡಗಳನ್ನು ನಿರ್ಮಿಸಲು ಸಂಬಂಧಪಟ್ಟ ಇಲಾಖೆಗಳಿಗೂ ತಿಳಿಸಲಾಗಿದೆ ಎಂದರು. ಅದಕ್ಕೆ ನಮ್ಮ ಈ ವಾರ್ಡ್ ಅನ್ನ ಸದಸ್ಯರು ತುಂಬಾ ಪ್ರಾಮುಖ್ಯತೆ ಕೊಟ್ಟು ಈ ವಾರ್ಡಿನ ಸಮತೋಮುಖ ಅಭಿವೃದ್ಧಿ ಕೆಲಸಗಳಲ್ಲಿ ಇರುವಂತ ತಗೊಂಡಿದ್ದಾರೆ. ಇದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ನೀವು ಪಡೆದಿರುವಂತ ನಿವೇದನೆಗಳಂತ ನಾನು ಹೇಳಿಕ್ಕೂ ಇಷ್ಟಪಡ್ತೇನೆ. ಇವತ್ತು ದಿವಸ ನಮ್ಮನ್ನು ಕರೆಸಿಬಿಟ್ಟು ಈ ಒಂದು ಮುಖ್ಯ ಅತಿಥಿ ಕರೆಸಿಬಿಟ್ಟು ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಗೌರವಾಧ್ಯಕ್ಷ ಸ್ವರ್ಣಗೌರಿ ಮಹದೇವನ್ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಉತ್ತಮ ಶಿಕ್ಷಣ ನೀಡುವುದರೊಂದಿಗೆ ಅವರು ಆರೋಗ್ಯವಂತರಾಗಿ ಬೆಳೆಯುವಂತೆ ನೋಡಿಕೊಳ್ಳಬೇಕಾಗಿದೆ. ಇದಕ್ಕಾಗಿ ಸರ್ಕಾರ ಅಂಗನವಾಡಿ ಮಕ್ಕಳಿಗೆ ಉತ್ತಮ ಆಹಾರ ಪೂರೈಕೆ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಅಚ್ಚಪ್ಪ, ಬೇಕರಿ ಆನಂದಪ್ಪ, ಎಂ ರುದ್ರಮೂರ್ತಿ, ನಾಗರಾಜು, ಮುನಿರುದ್ರಪ್ಪ, ಮಂಜುನಾಥ್, ಗುತ್ತಿಗೆದಾರರಾದ ಉಮೇಶ್, ನಾಗೇಶ್, ಕಾರ್ಯಕರ್ತೆ ಲತಾ, ಸಹಾಯಕಿ ಚಂದ್ರಕಲಾ ಇತರರು ಹಾಜರಿದ್ದರು. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಮಿಂಚಿನ ನೋಂದಣಿ ಕಾರ್ಯದ ಮೂಲಕ ಯುವ ಮತದಾರರನ್ನು ಸೆಳೆಯುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗಲಿದ್ದು, ಚುನಾವಣೆ ದಿನಾಂಕ ನಿಗದಿಗೂ ಮುನ್ನ ಚುನಾವಣಾ ಆಯೋಗ ಮಿಂಚಿನ ನೋಂದಣಿ ಕಾರ್ಯಕ್ರಮದ ಮೂಲಕ ಯುವ ಮತದಾರರನ್ನು ಸೆಳೆಯುತ್ತಿದೆ. ಗುಬ್ಬಿ ತಾಲೂಕು ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ಮಮತಾ ಮಾತನಾಡಿ, ಮಿಂಚಿನ ನೋಂದಣಿ ಮೂಲಕ ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ಇರುವ 18 ವರ್ಷ ತುಂಬಿದ ಯುವಕರಿಗೆ ಮತದಾನದ ಹಕ್ಕು ನೀಡುವ ದೃಷ್ಟಿಯಿಂದ ಫೆಬ್ರವರಿ 23-24 ಹಾಗೂ ಮಾರ್ಚ್ 2-3 ಬೆಳಗ್ಗೆ 10 ಸಂಜೆ 5:30 ಆಯಾ ಗ್ರಾಮದ ಬಿಎಲ್ಒಗಳ ಮೂಲಕ ಸೇರ್ಪಡೆಯಾಗಬಹುದು. ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋದ ಮತದಾರರು ಸೇರ್ಪಡೆಯಾಗಬಹುದು ಮತ್ತು ತಿದ್ದುಪಡಿಗೆ ಅವಕಾಶವಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು. ಚುನಾವಣಾ ಆಯೋಗದಿಂದ ಮತದಾರರು ಪಟ್ಟಿಯಲ್ಲಿ ಇಲ್ಲದೆ ಇರುವಂತಹ ಮತದಾರರು ಮತ್ತೆ ತಿದ್ದುಪಡಿ ಹಾಕಬೇಕಾಗಿರುವಂತಹ ಮತದಾರರ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅದು ಮಿಂಚಿನ ನೋಂದಣಿ ಅಂತ. ಈ ನೋಂದಣಿ ಕಾರ್ಯಕ್ರಮ ಫೆಬ್ರವರಿ 23 ಮತ್ತು 24 ಮತ್ತು ಎರಡನೇ ಹಂತದಲ್ಲಿ ಮಾರ್ಚ್ 2 ಮತ್ತು 3 ಈ ನಾಲ್ಕು ದಿನಗಳ ಹಂತದಲ್ಲಿ ನಡೆಯುತ್ತೆ. ಪ್ರತಿಯೊಂದು ಮತಗಟ್ಟೆಗಳಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತಹ ಬಿಎಲ್ಒಗಳು ಬೆಳಗ್ಗೆ 10 ಸಂಜೆ 6 ಅಲ್ಲೇ ಇರ್ತಾರೆ ಮತಗಟ್ಟೆಗಳಲ್ಲಿ. ಇದ್ದು ಮತದಾರರು ಯಾರು ಹೊಸ ಮತದಾರರಿದ್ದಾರೆ, ಯುವ ಮತದಾರರಾಗಿರ್ಬೋದು ಅಥವಾ ಹೊಸದಾಗಿ ಇಲ್ಲಿವರೆಗೆ ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇರುವಂತಹ ಮತದಾರರು ಅಂದು ಅಲ್ಲಿ ಹೋಗಿ ಬಿಎಲ್ಒಗಳಿಗೆ ಸಪೋರ್ಟ್ ಡಾಕ್ಯುಮೆಂಟ್ಸ್ ಏನಿದೆ ಆ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬೇಕು. ಮತ್ತು ಮತದಾರರ ಪಟ್ಟಿಯಲ್ಲಿ ಆಲ್ರೆಡಿ ಇರೋರು ಹೆಸರುವರೆಗಿನ ತಿದ್ದುಪಡಿ ಆಗಬೇಕು ಅಂದರೆ ತಿದ್ದುಪಡಿ ಮಾಡ್ಕೋಬಹುದು ಅಂತ ನಾನು ಈ ಮೂಲಕ ಹೇಳ್ತೀನಿ. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇಡಿಜಿಟಲ್.